आरोपि सैंट्रो रवि प्रकरण तनिखे चुरुकुगोंडिदे। बेंगळूरिन अज्ञात स्थळदल्लि आरोपिय विचारणे नडेयता इदे। सिआईडि विचारणे वेळे सैंट्रो रवि ಕಳ್ಳಾಟ ನಡೆಸುತ್ತಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ। ಬೆಂಗಳೂರಿನ ಅಜ್ಞಾತ ಸ್ಥಳದಲ್ಲಿ ಆರೋಪಿ ಸ್ಯಾಂಟ್ರೋ ರವಿಯ ವಿಚಾರಣೆ ನಡೆಸಲಾಗ್ತಿದೆ। ಸಿಐಡಿ ವಿಚಾರಣೆಯ ಸಂದರ್ಭದಲ್ಲಿ ಸ್ಯಾಂಟ್ರೋ ರವಿ ನೆಪಗಳನ್ನು ಹೇಳ್ತಿದ್ದಾನೆ, ಅನಾರೋಗ್ಯ ನೆಪ ಹೇಳ್ತಿದ್ದಾನೆ ಸ್ಯಾಂಟ್ರೋ ರವಿ। ನನಗೆ ಬಿಪಿ ಶುಗರ್ ಇದೆ, ಒತ್ತಡ ಹೇರಿ ವಿಚಾರಣೆ ನಡೆಸಬೇಡಿ, ಮಾತ್ರೆಗಳನ್ನು ಬಳಸುತ್ತಿದ್ದೇನೆ, ಒತ್ತಡ ಹೇರಬೇಡಿ ಅಂತ ಆರೋಪಿ ಸ್ಯಾಂಟ್ರೋ ರವಿ ಅಧಿಕಾರಿಗಳಿಗೆ ಹೇಳ್ತಿದ್ದಾನೆ। ರವಿಯ ಅನಾರೋಗ್ಯದ ಬಗ್ಗೆ ತಿಳಿಯಲು ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ, ವೈದ್ಯಕೀಯ ಪರೀಕ್ಷೆಗಳ ರಿಪೋರ್ಟ್ ಗಾಗಿ ಕಾಯುತ್ತಿದ್ದಾರೆ ಸಿಐಡಿ ಅಧಿಕಾರಿಗಳು। ರಿಪೋರ್ಟ್ ಬಂದ ಬಳಿಕ ತೀವ್ರಗೊಳ್ಳಲಿದೆ ಸ್ಯಾಂಟ್ರೋ ರವಿಯ ವಿಚಾರಣೆ। ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸ್ಥಳ ಮಹಜರು ಮಾಡಲಿದ್ದಾರೆ। ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದೇ ಇರಲಿ, ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ। ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ। ಸಿಐಡಿ ಅಧಿಕಾರಿಗಳು ಇನ್ನೊಂದು ಕಡೆ ಸಂತ್ರಸ್ತೆಯ ವಿಚಾರಣೆಯನ್ನ ನಡೆಸಿದ್ದಾರೆ ಸಿಐಡಿ ತಂಡ। ಸಂತ್ರಸ್ತೆ ಹೇಳಿಕೆಯನ್ನ ವಿಡಿಯೋ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು। ಒಡನಾಡಿ ಸಂಸ್ಥೆಗೆ ಭೇಟಿ ನೀಡಿ ಸಿಐಡಿ ತಂಡ ವಿಚಾರಣೆ ನಡೆಸಿದೆ। ಅತ್ಯಾಚಾರ ದೌರ್ಜನ್ಯ ಕುರಿತು ಸಂತ್ರಸ್ತೆಯ ವಿಚಾರಣೆಯನ್ನ ನಡೆಸಲಾಗಿದೆ। ಸಿಐಡಿ ತಂಡದ ನರಸಿಂಹಮೂರ್ತಿ ಅಂಜುಮಾಲಾರಿಂದ ವಿಚಾರಣೆ ನಡೆಸಲಾಗಿದೆ। ಅಜ್ಞಾತ ಸ್ಥಳದಲ್ಲಿ ಸ್ಯಾಂಟ್ರೋ ರವಿಯ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಸಿಐಡಿ ಅಧಿಕಾರಿಗಳ ತಂಡ। ಈ ಸಂದರ್ಭದಲ್ಲಿ ನನಗೆ ಬಿಪಿ ಇದೆ, ಶುಗರ್ ಇದೆ, ಹೆಚ್ಚಿನ ಒತ್ತಡ ಹೇರಬೇಡಿ ಅಂತ ಸಿಐಡಿ ಅಧಿಕಾರಿಗಳಿಗೆ ನೆಪಗಳನ್ನು ಹೇಳ್ತಿದ್ದಾನೆ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ। ಹಾಗಾಗಿ ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ಗೋಸ್ಕರ ಸಿಐಡಿ ಅಧಿಕಾರಿಗಳು ಕಾಯುತ್ತಿದ್ದಾರೆ। ಆತನಿಗೆ ಯಾವ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡ ಬಳಿಕ ವಿಚಾರಣೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ। ಸ್ಯಾಂಟ್ರೋ ರವಿ ಪ್ರಕರಣ ಸಿಐಡಿಗೆ ಹಸ್ತಾಂತರ ಹಿನ್ನೆಲೆಯಲ್ಲಿ ಸಿಐಡಿಗೆ ಪ್ರಕರಣದ ಸಂಪೂರ್ಣ ತನಿಖಾ ವರದಿಯನ್ನು ಪೊಲೀಸರು ನೀಡಿದ್ದಾರೆ। ತನಿಖಾ ವರದಿಯನ್ನ ಮೈಸೂರು ಕಮಿಷನರ್ ರಮೇಶ್ ಬಾನೋತ್ ಸಿಐಡಿ ಅಧಿಕಾರಿಗಳಿಗೆ ನೀಡಿದ್ದಾರೆ। ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು, ಜೊತೆಗೆ ಸ್ಯಾಂಟ್ರೋ ರವಿ ಪತ್ನಿಯ ಹೇಳಿಕೆಯ ಬಗ್ಗೆಯೂ ಕೂಡ ಮಾಹಿತಿ ಇತ್ತು। ಪ್ರತಿಯೊಂದು ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಪೊಲೀಸರಿಂದ ಪಡೆದಿದ್ದಾರೆ, ಯಾಕಂದ್ರೆ ಇನ್ನು ಮುಂದೆ ಸಿಐಡಿ ಅಧಿಕಾರಿಗಳ ವಶದಲ್ಲಿರ್ತಾನೆ ಸ್ಯಾಂಟ್ರೋ ರವಿ, ಅವರು ವಿಚಾರಣೆಯನ್ನ ಮಾಡಲಿದ್ದಾರೆ। ಅಜ್ಞಾತ ಸ್ಥಳದಲ್ಲಿ ಈಗಾಗಲೇ ವಿಚಾರಣೆ ಒಂದು ಕಡೆ ಆರಂಭ ಆಗಿದೆ, ಹೀಗಾಗಿ ಈತನ ಮಾಹಿತಿ, ಈತನ ಕೇಸ್ನ ಮಾಹಿತಿಯನ್ನ ಮೈಸೂರಿನ ವಿಜಯನಗರ ಪೊಲೀಸರಿಂದ ಸಿಐಡಿ ಅಧಿಕಾರಿಗಳು ಪಡೆಯುತ್ತಿದ್ದಾರೆ। ತನಿಖಾ ವರದಿಯನ್ನ ಈಗಾಗಲೇ ಮೈಸೂರು ಕಮಿಷನರ್ ರಮೇಶ್ ಬಾನೂತ್ ಸಿಐಡಿ ಅಧಿಕಾರಿಗಳಿಗೆ ನೀಡಿದ್ದಾರೆ। ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗಾಗಲೇ ಅಜ್ಞಾತ ಸ್ಥಳದಲ್ಲಿ ಸ್ಯಾಂಟ್ರೋ ರವಿಯ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಸಿಐಡಿ ಅಧಿಕಾರಿಗಳು, ಆದರೆ ಆತ ನೆಪಗಳನ್ನ ಹೇಳ್ತಿದ್ದಾನೆ ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಅನ್ನುವಂತಹ ಮಾಹಿತಿ, ಯಾವ ಹಂತದಲ್ಲಿ ನಡೀತಾ ಇದೆ ವಿಚಾರಣೆ ಸದ್ಯಕ್ಕೆ, ಏನೇನೆಲ್ಲ ಅಪ್ಡೇಟ್ಸ್ ಸಿಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್? ರಜನಿ, ಏನು ರಾಜ್ಯ ಸರ್ಕಾರ ಸ್ಯಾಂಟ್ರೋ ರವಿಯ ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರ ಮಾಡಿದ ಬಳಿಕ ಸಿಐಡಿಯ ಅಧಿಕಾರಿಗಳ ತಂಡ ಇದೀಗ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಒಮ್ಮೆ ಮೈಸೂರಿನ KR ಆಸ್ಪತ್ರೆಯಲ್ಲಿ ಸ್ಯಾಂಟ್ರೋ ರವಿಗೆ ವೈದ್ಯಕೀಯ ಏನು ಪರೀಕ್ಷೆಯನ್ನು ಮಾಡಿಸಿದ್ದಾರೆ. ಈಗ ಮತ್ತೆ ಸ್ಯಾಂಟ್ರೋ ರವಿಯನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತ ನನಗೆ ಬಿಪಿ ಇದೆ, ಶುಗರ್ ಇದೆ, ಮತ್ತು ಇನ್ನಿತರ ಕಾಯಿಲೆಗಳು ನನಗಿದೆ, ಒತ್ತಡ ಏರಿ ನೀವು ನನ್ನ ಬಳಿಯಿಂದ ಒಂದು ವಿಚಾರಗಳನ್ನು ಹೊರತರುವಂತಹ ಕೆಲಸಕ್ಕೆ ಕೈ ಹಾಕಬೇಡಿ, ನನಗೆ ಇನ್ಸುಲಿನ್ ತಗೋಬೇಕು ಅಂತೇಳಿ ಆರೋಗ್ಯದ ನೆಪವೊಡ್ಡಿ ಆತ ನಾನಾ ಕಾರಣಗಳನ್ನು ಸ್ಯಾಂಟ್ರೋ ರವಿ ವಿಚಾರಣಾ ಅಧಿಕಾರಿಗಳಿಗೆ ಹೇಳ್ತಾ ಇರುವಂಥದ್ದು. ಹೀಗಾಗಿ ಆರಂಭದಲ್ಲಿ ಈತ ಕಿರಿಕ್ ಮಾಡ್ತಾ ಇರೋದು ಏನು ಸಿಐಡಿ ಅಧಿಕಾರಿಗಳು ಈತನ ವಿಚಾರವನ್ನು ಈತನಿಂದ ಒಂದಷ್ಟು ವಿಚಾರವನ್ನು ಬಯಬಿಡಿಸೋದಕ್ಕೆ ಮುಂದಾಕಿದ್ದಾರೆ. ಈಗ ಬೆಂಗಳೂರಿನ ಕೇಂದ್ರ ಕಚೇರಿಗೆ ಕರೆದೊಯ್ದಿರತಕ್ಕಂತಹ ಸ್ಯಾಂಟ್ರೋ ರವಿಯನ್ನ ಈತನಿಗೆ ಮತ್ತೊಮ್ಮೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸುವಂತ ಸಾಧ್ಯತೆ ಇದೆ. ಜೊತೆಗೆ
ಈ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ನಡೆಸಿದಂತಹ ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಕೂಡ ಇನ್ನೂ ಕೂಡ ಕೈ ಸೇರಿಲ್ಲ, ಒಂದಷ್ಟು ರಿಪೋರ್ಟ್ ಇನ್ನೂ ಕೂಡ ಕೈ ಸೇರಬೇಕಾಗಿದೆ. ಆ ರಿಪೋರ್ಟ್ ಕೈ ಸೇರಿದ ಬಳಿಕ ಏನಿಗೆ ಯಾವೆಲ್ಲ ಕಾಯಿಲೆಗಳು ಇದೆ ಅನ್ನೋದು ಪಕ್ಕ ಆಗುತ್ತೆ. ಅದಾದ ಬಳಿಕ ವಿಚಾರಣೆಯನ್ನ ಇವರು ಶುರು ಹಚ್ಕೋಬಹುದು. ಜೊತೆಗೆ ಒಡನಾಡಿ ಸೇವಾ ಸಂಸ್ಥೆಯಲ್ಲಿ ನಿನ್ನೆ ಅಂಜುಮಲ ನಾಯಕ್ ಇದ್ದಾರೆ, ಅವರ ನೇತೃತ್ವದ ಟೀಮ್ ಸಂತ್ರಸ್ತೆಯನ್ನ ವಿಚಾರಣೆಯನ್ನ ಮಾಡಿದ್ದಾರೆ. ನರಸಿಂಹಮೂರ್ತಿ ಅವರ ಟೀಮ್ ಸೆಂಟ್ರೋ ರವಿಯನ್ನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಸಿಐಡಿ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಇವತ್ತು ವಿಚಾರಣೆಯನ್ನು ಕೂಡ ಮಾಡುವರಂತಿದ್ದಾರೆ. ಜೊತೆಗೆ ಅಜ್ಞಾತ ಸ್ಥಳದಲ್ಲಿ ಕೂಡ ಆತನನ್ನ ಕರೆದುಕೊಂಡು ಹೋಗಿ ಜೊತೆಗೆ ಆತ ನಡೆಸಿದಂತಹ ಒಂದಷ್ಟು ಕೃತ್ಯಗಳೇನಿದೆ ಅಲ್ಲೆಲ್ಲವೂ ಕೂಡ ಸ್ಥಳ ಮಾಜರನ್ನ ಮಾಡುವಂತ ಸಾಧ್ಯತೆ ಇರತಕ್ಕಂಥದ್ದು. ರಜನಿ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದೇ ಇರಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.